अद नंबदनी होदा अद नंबदनी नी हेलेगा 2 1 2 हेले 2 3 2 1 2 2 2 4 2 3 2 6 2 4 2 8 2 5 2 10 2 6 2 12 2 7 2 13 2 8 2 16 2 9 ವೆರಿ ಗುಡ್ ನೋಡಿ ಫ್ರೆಂಡ್ಸ್ ಇವಾಗ ಮಕ್ಕಳ ಓದು ಎಲ್ಲ ಮುಗೀತು ರಾತ್ರಿ ಮೆಹಂದಿ ಇದ್ದೀನಿ ಬೆಳಿಗ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ ನೀನು ನೋಡ್ತಾ ಇರ್ಬೋದು ನೂಪೂರ್ ಮೆಹೆಂದಿ ತೊಗೊಂಡಿದ್ದೀನಿ ಪೌಡರ್ ಮತ್ತು ದಾಸವಾಳದ್ದು ಹೂವಿನ ಪೌಡರ್ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಇದು ನೆಲ್ಲಿಕಾಯಿ ಪೌಡರ್ ತುಂಬ ಚೆನ್ನಾಗಿರುತ್ತೆ ಹೇರ್ ಫಾಲ್ ಇದ್ದರೆ ಈ ಥರ ಟ್ರೈ ಮಾಡಿ ಹೇರ್ ಫಾಲ್ ಖಂಡಿತ ನಿಲ್ಲುತ್ತೆ ನಿಮಗೆ ವಾರದಲ್ಲಿ ಎಲ್ಲ ತಿಂಗಳಿಗೆ ಒಂದು ಎರಡು ಸಾರಿ ಮೂರು ಸಾರಿ ಅಪ್ಲೈ ಮಾಡ್ತಾ ಬನ್ನಿ ಖಂಡಿತ ನಿಲ್ಲುತ್ತೆ ಇದಕ್ಕೆ ಹೇರ್ ಫಾಲ್ ನೋಡಿ ಇವಾಗ ನಾನು ಮೆಹೆಂದಿ ಪುಡಿನ ಹಾಕ್ತಾಯಿದ್ದೀನಿ ಪೌಡರ್ ಈ ಥರ ಐರನ್ ಬುಟ್ಟಿ ಇದ್ರೆ ಅದರಲ್ಲೇ ನೀವು ಕಲಿಸೋದು ಬೆಟ್ಟರ್ ಅಂದ್ಕೋತೀನಿ ಯಾಕಂದರೆ ಕಬ್ಬಣದ ಬುಟ್ಟಿಯಲ್ಲಿ ಕಲಿಸಿದರೆ ಚೆನ್ನಾಗಿರುತ್ತೆ ಮತ್ತು ಅದು ಕೂಡ ಕ ನೋಡ್ತಾ ಇರ್ಬೋದು ಇವಾಗ ನಮ್ಮ ಬುಟ್ಟಿ ನೋಡಿ ಎಷ್ಟು ಹಳೀದಾಗಿದೆ ಅದರಲ್ಲೇ ನಾನು ಕಲಸಿರ್ತೀನಿ ಅದು ಕೂಡ ಐರನ್ನೇ ಇದು ಇರುತ್ತಲ್ವ ನೋಡಿ ಇವಾಗ ನಾನು ನೆಲ್ಲಿಕಾಯಿ ಪೌಡರನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಜಾಸ್ತಿ ಬೇಡ ಜಾಸ್ತಿ ಮೆಹಂದಿ ಪೌಡರೇ ಇರಲಿ ನೆಲ್ಲಿಕಾಯಿ ಪೌಡರ್ ಮತ್ತು ಇದು ದಾಸವಾಳದ ಪೌಡರೆಲ್ಲ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ನಿಮ್ಮ ಕೂದಲದು ಜಾಸ್ತಿ ಇದು ಹೇರು ಇದು ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಎರಡರಿಂದ ಎರಡೂವರೆ ಮೂರು ಸ್ಪೂನ್ ಈ ಥರ ಹಾಕ್ಕೊಳ್ಳಿ ನೋಡಿ ನಾನು ಇದನ್ನು ಕೂಡ ಇವಾಗ ಹಾಕ್ತೀನಿ ನೋಡಿ ಎರಡು ಸ್ಪೂನಷ್ಟು ಇವಾಗ ನಾನು ಇದನ್ನು ಹಾಕಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ಇಷ್ಟೇ ಅದು ಎರಡು ಸ್ಪೂನು ಇದೆರಡು ಸ್ಪೂನ್ ಹಾಕಿರ್ತೀನಿ ಮತ್ತು ಜಾಸ್ತಿ ಮೆಹೆಂದಿ ಪೌಡರ್ ಹಾಕಿ ಕಲಿಸ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ದಿನಗಳ ಮೇಲೆ ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೇ ಇರಲಿಲ್ಲ ಇದು ನೋಡಿ ಟೀ ಮಾಡಿಬಿಟ್ಟು ಅದ್ರದ್ದು ಡಿಕಾಷನ್ನ ಇದನ್ನು ಮಾಡಿಟ್ಕೊಂಡಿದ್ದೀನಿ ನಾನು ಆ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ ಟೀ ಡಿಕಾ ಡಿಕಾಷನ್ನು ನೋಡಿ ಫ್ರೆಂಡ್ಸ್ ಇವಾಗ ಕಲಿಸ್ತೀನಿ ಜಾಸ್ತಿ ನೀರಾಗಿ ಮಾಡಿದರೆ ಏನಂತೀರಾ ಬೆಳಿಗ್ಗೆ ಮೆಹಂದಿ ಅಪ್ಲೈ ಮಾಡಬೇಕಾದ್ರೆ ಇದಾಗ್ಬಿಡುತ್ತೆ ಕೈಗೆಲ್ಲ ಕೈ ಕೈ ಜೊತೆ ಎಲ್ಲ ಅದು ಬಂದ್ಬಿಡುತ್ತೆ ಸ್ವಲ್ಪ ಮೀಡಿಯಮ್ ಕಲಿಸ್ಕೊಂಡ್ರೆ ಆಗಿರುತ್ತೆ ಎಲ್ಲರೂ ಹೀಗೆ ಮಾಡ್ತೀರಾ ಅನ್ಕೋತೀನಿ ಮೇನ್ ಇದು ಏನಂತೀರ ದಾಸವಾಳದ ಪೌಡರ್ ಸಿಗಲಿಲ್ಲ ಅಂದರೆ ದಾಸವಾಳದ ಹೂ ಇರುತ್ತಲ್ವ ಯಾರಿಗದು ಅವೈಲೇಬಲ್ ಇರುತ್ತೆ ಆ ಹೂವನ್ನು ನೀವು ಒಣಗಿಸ್ಬಿಟ್ಟು ಅದ್ರ ಪುಡಿ ಮಾಡಿ ಕೂಡ ನೀವು ಹಾಕೋಬೋದು ಇದಕ್ಕೆ ನೋಡಿ ನಾನು ಸ್ವಲ್ಪ ನೀರು ಜಾಸ್ತಿ ಆಯ್ತು ಇದಕ್ಕೆ ಇವತ್ತು ಇಲ್ಲ ಇದಕ್ಕಿಂತ ಸ್ವಲ್ಪ ಗಟ್ಟಿ ಕಲಸಿರ್ತೀನಿ ನಾನು ನೋಡೋಣ ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಗಟ್ಟಿ ಬರ್ಬೋದು ಅನ್ಕೋತೀನಿ ನೋಡಿ ಫ್ರೆಂಡ್ಸ್ ಐರನ್ ಬುಟ್ಟಿ ಹೇಗೆ ಇದಾಗಿದೆ ನೋಡಿ ಕಲಿಸಿದ್ದಾಯ್ತು ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಮತ್ತು ಬೆಳಿಗ್ಗೆ ನೋಡೋಣ ಫ್ರೆಂಡ್ಸ್ ಹೇಗಾಗಿದೆ ಅಂತ ತೋರಿಸ್ತೀನಿ ಬೆಳಗ್ಗೆ ನೋಡಿ ಇವಾಗ ಬೆಳಿಗ್ಗೆ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಐರನ್ ಬುಟ್ಟಿ ನೋಡಿ ಹೇಗಿದು ಬಿಟ್ಟಿದೆ ನೋಡಿ ಐರನ್ ಒಂಥರ ಬ್ಲಾಕ್ ಕಲರ್ ಆಗಿಬಿಟ್ಟಿರ್ತಲ್ವ ಕಪ್ಪಿಗೆ ಅದಕ್ಕೆ ಎಲ್ಲರೂ ಇದು ಕಬ್ಬಣದ ಬುಟ್ಟಿಲಿ ಕಲಸೋಕ್ಕೆ ಇಷ್ಟಪಡ್ತಾರೆ ನೋಡಿ ಇವಾಗ ಗ್ಲೌಸ್ ಹಾಕಿದ್ದೀನಿ ನಾನು ಈ ಥರ ನಾನು ಮೊದಲಿನ ವೀಡಿಯೋದಲ್ಲಿ ತೋರಿಸಿದ್ದೆ ಏನಂತೀರ ಪ್ಲಾಸ್ಟಿಕ್ ಇದು ಗ್ಲೌಸು ಯೂಸ್ ಆ್ಯಂಡ್ ಥ್ರೋ ಇರುತ್ತೆ ಇದು ಇದು ಸ್ಟೇಷನರಿ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ ಇದು ನನಗೆ ಕೈಯಿಂದ ಹಚ್ಚಿಬಿಟ್ರೆ ಅದು ಕೈಯೆಲ್ಲ ಒಂದು ಎರಡು ಮೂರು ದಿವಸ ಕೈಗೆಲ್ಲ ಮೆಹಂದಿ ಆಗಿಬಿಡುತ್ತೆ ಸೊ ಅದಕ್ಕೆ ಬೇಡ ಅಂತ ನಾನು ಆದಷ್ಟು ಈ ಥರ ಮಾಡ್ತೀನಿ ಇಲ್ಲಾಂದರೆ ಕವರ್ ಇರುತ್ತಲ್ವ ಪ್ಲಾಸ್ಟಿಕ್ ಕವರ್ ಅದನ್ನಾದರೂ ನೀವು ಹಾಕ್ಕೊಂಡು ಹಚ್ಬೋದು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇವಾಗ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ಕೂದಲು ತುಂಬ ಇನ್ನೂ ಚೆನ್ನಾಗಿ ಸಿಲ್ಕಿಯಾಗಿರುತ್ತೆ ನಾನಿವತ್ತು ಹಾಕಲಿಲ್ಲ ಇಲ್ಲಾಂದರೆ ಹಾಕಿರ್ತೀನಿ ನಾನು ಯಾಕಂದರೆ ಇದು ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅದನ್ನು ಹಾಕಿಬಿಟ್ರೆ ಇನ್ನು ಸ್ವಲ್ಪ ನೀರಾಗಿಬಿಡತ್ತೆ ಅಂತ ಹಾಕಲಿಲ್ಲ ಮತ್ತು ಯಾರಿಗೆ ಕೋಲ್ಡ್ ಆಗಿದೆ ನೆಗಡಿ ಇದ್ದರೆ ನೀವು ಹಾಕೊಳಕ್ಕೆ ಹೋಗಬೇಡಿ ಮೊಸರನ್ನ ನೆಗಡಿ ನೆಗಡಿಯೋದೇನೂ ಇಲ್ಲ ಕೋಲ್ಡ್ ಇಲ್ಲ ಅಂದರೆ ಹಾಕ್ಕೊಂಡು ಮೇಂದಿನ ದಿನ ನೀವು ಅಪ್ಲೈ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಅಪ್ಲೈ ಮಾಡ್ಕೋತೀನಿ ನೋಡಿ ಇವಾಗ ಅಪ್ಲೈ ಮಾಡ್ಕೋತೀನಿ ಅಂದರೆ ಕೂದಲೆಲ್ಲ ತುಂಬ ಇದಾಗ್ಬಿಟ್ಟಿದೆ ಹೇರ್ ಫಾಲ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇವಾಗ ಮೆಹಂದಿ ಎಲ್ಲ ಹಚ್ಚಿದ್ದೀನಿ ಇವಾಗ ಕೆಲಸ ಎಲ್ಲ ಮಾಡ್ತೀನಿ ಕಸ ಗುಡಿಸೋದು ಮೇಲಿಂದೆಲ್ಲ ಕೆಲಸ ಮುಗಿಸ್ಟಲ್ಲಿ ಟೂ ಅವರ್ಸ್ ಆಗುತ್ತೆ ಆಮೇಲೆ ತಲೆ ಸ್ನಾನ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಕೂದಲು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ತಲೆ ಸ್ನಾನ ಮಾಡಿದ್ದೀನಿ ಇದನ್ನ ತೆಗೆದುಬಿಟ್ಟು ತೋರಿಸ್ತೀನಿ ನಿಮಗೆ ಇನ್ನೊಂದು ಏನಪ್ಪ ಅಂದರೆ ತಲೆ ಸ್ನಾನ ಮಾಡಿದಾಗ ಕೂದಲು ಎಲ್ಲ ಕಟ್ಟೋಕ್ಕೆ ಟಾವೆಲ್ ಎಲ್ಲ ಬಳಸ್ತೀವಲ್ವ ಸೊ ಅದಕ್ಕಿಂತ ಈ ಥರ ಕಾಟನ್ ಸೀರೆದು ಅರ್ಬಿ ತಗೊಳ್ಳಿ ಈ ಥರ ಇಲ್ಲ ಅಂದ್ರೆ ಇದು ಚೂಡಿದಾರ್ ಕಾಟನ್ ವೇಲ್ ಇದ್ರೆ ಅದನ್ನ ಯೂಸ್ ಮಾಡಿ ಅದು ಯಾಕಂದ್ರೆ ಸ್ಮೂತ್ ಆಗಿರೋದ್ರಿಂದ ಕೂದ್ಲಿಗೆ ಅಷ್ಟೊಂದು ರಫ್ ಅನ್ಸೋದಿಲ್ಲ ಟಾವೆಲ್ ಅದೆಲ್ಲ ಅನ್ಸಿದ್ರೆ ಟಾವೆಲ್ ಎಲ್ಲ ಸ್ವಲ್ಪ ರಫ್ ಇರುತ್ತಲ್ಲ ಸೊ ಹಾಗಾಗಿ ನಾನು ಈ ತರ ನೋಡಿ ಇದು ಇದೆ ತುಂಬಾ ಸ್ಮೂತ್ ಇರುತ್ತೆ ಸೊ ಹಾಗಾಗಿ ಈ ತರ ನೀವು ಬಳಸಿ ಇದ್ರೆ ಮನೆಯಲ್ಲಿ ಚೂಡಿದಾರ್ದಿದ್ರೆ ವೇಲ್ ಅದನ್ನ ತಗೊಳ್ಳಿ ಇಲ್ಲ ಕಾಟನ್ ಸೀರೆ ಇದ್ರೆ ಕಾಟನ್ ಸೀರೆನ ನೀವು ಬಳಸಿ ಕೂದಲ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇವಾಗ ಒರೆಸ್ತಾ ಇದ್ದೀನಿ ನೋಡಿ ಬೆಳಿಗ್ಗೆ ಸ್ನಾನ ಆಗಿದ್ದು ಅವಾಗಲೇ ಮಕ್ಕಳ ಕ್ಲಾಸ್ ಎಲ್ಲ ಆಯ್ತು ಸೊ ಇವಾಗ ಟೈಮ್ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ನೀಟಾಗಿ ಒರೆಸಿದ್ದಾಯ್ತು ಇವಾಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಒರೆಸಿದ್ದೀನಿ ಆದಷ್ಟು ಕೂದಲನ್ನ ನ್ಯಾಚುರಲ್ ಆಗಿ ಒಣಸಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಕೂದಲೆಲ್ಲ ಡ್ಯಾಮೇಜ್ ಆಗಿಬಿಡತ್ತಲ್ವ ಮೊದಲೇ ಇವಾಗೆಲ್ಲ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಕೂದಲೆಲ್ಲ ಹಾಳಾಗ್ತಾ ಇರುತ್ತೆ ಸೊ ಹಾಗಾಗಿ ನ್ಯಾಚುರಲ್ ಆಗಿ ಆದಷ್ಟು ಕೂದಲನ್ನ ನೀವು ಒಣಗಿಸ್ಕೊಡಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಒಂಥರ ಆಗಿರುತ್ತೆ ಕೂದಲು ಮತ್ತು ಹೇರ್ ಫಾಲ್ ಆಗ್ತಾ ಇದ್ರೆ ಕಂಟ್ರೋಲ್ ಬರುತ್ತೆ ಏನಂತ ಇದು ದಾಸವಾಳದ ಪೌಡರ್ ನಾವು ಹಾಕಿರೋದ್ರಿಂದ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಬರುತ್ತೆ ಮತ್ತು ನೆಲ್ಲಿಕಾಯಿ ಪೌಡರ್ ತುಂಬ ಯೂಸ್ ಯೂಸ್ಫುಲ್ ಅಲ್ವಾ ನೆಲ್ಲಿಕಾಯಿ ದಾಸವಾಳ ಎಲ್ಲ ಕೂದಲುಗಳಿಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗ್ ಸರಿ ಮಕ್ಕಳ ಗಲಾಟೆ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಟಿಫಿನ್ ಗೆ ನಾನು ಇವತ್ತು ಸೌತೆಕಾಯಿ ಹಾಕಿ ಅವಲೇಕ್ ಮಾಡಿದ್ದೆ ಒಂದ್ಸರಿ ಇದ್ರ ವಿಡಿಯೋನ ತೋರಿಸಿದ್ದೆ ನಾನು ಮತ್ತೆ ಇವತ್ತು ಮಾಡ್ತಾ ಇದ್ದೆ ಸುಮ್ನೆ ಹಾಗೆ ಯಾರು ನೋಡಿಲ್ಲ ಇನ್ನೊಮ್ಮೆ ಅವ್ರಿಗೆ ರಿಪೀಟ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ನೋಡಿ ಸೌತೆಕಾಯಿನ ತೊಳೆದ್ಬಿಟ್ಟು ಕಟ್ ಮಾಡಿದ್ದೀನಿ ಈ ಥರ ಇಲ್ಲೆಲ್ಲ ಬೆಂಗಳೂರಲ್ಲಿ ಸೌತೆಕಾಯಿನ ಕಟ್ ಮಾಡಿ ಹಿಂದ್ಗಡೆ ಈ ಥರ ಇದೆ ತೆಗಿತಾರಲ್ವ ಅಲ್ಲಿನೋ ವಿಷಯ ಇರುತ್ತೆ ಏನೋ ಒಂಥರ ಗೊತ್ತಿಲ್ಲ ಎದಕ್ಕೆ ಮಾಡ್ತಾರೆ ಅಂತ ಅಲ್ಲಿನೋ ಸಮಥಿಂಗ್ ಸ್ವಲ್ಪ ಏನೋ ಇದಿರುತ್ತೆ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡಿ ಹಿಂದೆ ಅದನ್ನು ನೋಡಿ ತೆಗ್ದಿದ್ದೀನಿ ಇವಾಗ ತೊಳೆದು ಅದನ್ನು ಕಟ್ ಮಾಡಿಬಿಟ್ಟು ತಿಕ್ಕಿ ಆಮೇಲೆ ಅದನ್ನು ತೊಳಿತೀನಿ ನಾನು ಇಲ್ಲಾಂದ್ರೆ ಹಾಗೆ ಅದನ್ನು ತೆಗಿಬೋದು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಸೌತೆಕಾಯಿಗೆ ಸಾರಿ ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀನಿ ಅವಲಕ್ಕಿಗೆ ತಯಿಸಿದ ಅವಲಕ್ಕಿ ಅಂತೀವಲ್ವ ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೀಜನೂ ತೆಗಿತಾಯಿದ್ದೀನಿ ಏನಂದರೆ ಜಾಸ್ತಿ ಸ್ವಲ್ಪ ಏನಂತೀರ ಸೌತೆಕಾಯಲ್ಲಿ ಬೀಜ ಅದು ಬಲ್ತಿದ್ರೆ ಅಷ್ಟೊಂದು ರುಚಿ ಕೊಡೋಲ್ಲ ಎಳೆಯದಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಏನು ಅನಿಸಲ್ಲ ಜಾಸ್ತಿ ಸ್ವಲ್ಪ ಬಲ್ತಿದ್ರೆ ಅದು ತಿನ್ನೋಕೆ ಅಷ್ಟೊಂದು ರುಚಿ ಅನಿಸಲ್ಲ ಅದಕ್ಕೆ ಸ್ವಲ್ಪ ತೆಗಿತಾ ಇದ್ದೀನಿ ಅಷ್ಟೊಂದು ಏನು ಎಳೆದು ಇಲ್ಲ ಅಷ್ಟೊಂದು ಇದನ್ನು ಆಗಿಲ್ಲ ಮೀಡಿಯಮ್ ಇತ್ತಿದು ನೋಡಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಪ್ಪು ಕಾಣ್ತಾ ಇದೆ ಅಲ್ಲಿ ಬಾಲ್ಕನಿ ಡೋರ್ ತೆಗ್ದಿರೋದ್ರಿಂದ ಬೆಳಗ್ಗೆ ಬರುತ್ತೆ ಸ್ವಲ್ಪ ಕತ್ಲಾಗುತ್ತೆ ಹಾಗಂತ ಡೋರ್ ಹಾಕಿದರೆ ಇನ್ನೂ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ ಸೊ ಸಾರಿ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಹೊಲಕಿ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬಳಸ್ಬೇಕಂತ ಏನಿಲ್ಲ ನಾವು ಉಪವಾಸ ದಿನ ಏಕಾದಶಿ ದಿವಸ ಎಲ್ಲ ಹೀಗೆ ಮಾಡ್ತೀವಿ ನೋಡಿ ಜೀರಿಗೆ ಹಾಕಿದ್ದೀನಿ ಎಣ್ಣೆ ನಿಮಗೆ ಜಾಸ್ತಿ ಯೂಸ್ ಮಾಡೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ನಿಮ್ಮ ನಿಮ್ಮ ಇದು ಏನಂತೀರಾ ಎಣ್ಣೆ ಎಷ್ಟು ಹಾಕ್ತಿದ ಹಾಕಬೇಕು ಅದಕ್ಕೆ ಅಂತ ಸೊ ಹಾಗಾಗಿ ನಾನು ನೋಡಿ ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜೀರಿಗೆ ಆಯಿತು ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗೂ ಕೂಡ ಅಷ್ಟೇ ರುಚಿ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಹಿಂಗು ಜಾಸ್ತಿ ಇದ್ದರೆ ರುಚಿ ಅನಿಸುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿರ್ತೀನಿ ನೋಡಿ ಇವಾಗ ಶೇಂಗಾ ಹಾಕಿದ್ದೀನಿ ಶೇಂಗಾ ಅಂಕರೂ ಬೇಕೇ ಬೇಕಲ್ವಾ ಅವಲಕ್ಕಿ ಅಂದರೆ ಶೇಂಗಾ ಇರದೇ ಇದ್ದರೆ ಅಯ್ಯೋ ನಮ್ಮ ಮನೇಲಂತೂ ಶೇಂಗಾ ಜೊತೆಗೆ ಅವಲಕ್ಕಿನೇ ಅದು ಅದು ಅಷ್ಟೇ ಇರಬೇಕು ಅಂದರೆ ಅವ್ರಿಗಿದು ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಸ್ವಲ್ಪ ಉದ್ದಿನಬೇಳೆ ಹಾಕಿದೆ ನಾನು ಚೆನ್ನಾಗಿರುತ್ತಲ್ವಾ ಬೇಳೆ ಶೇಂಗಾ ಅವಲಕ್ಕಿಗೆ ಇದ್ರೇ ಅವಲಕ್ಕಿ ರುಚಿ ಕೊಡುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿ ಆಗ್ತಾ ಇದೆ ಇವಾಗ ಶೇಂಗಾ ಮತ್ತು ಬೇಳೆ ಶೇಂಗಾ ಏನು ನೀವು ಕಡಿಮೆ ಉರಿ ಇಟ್ಟು ನೀವು ಫ್ರೈ ಮಾಡಿದರೆ ಚೆನ್ನಾಗಾಗುತ್ತೆ ಜಾಸ್ತಿ ಜೋ ಉರಿ ನಾವು ಜೋರಿಟ್ಬಿಟ್ರೆ ಗ್ಯಾಸಿದ್ದು ಒಳಗಡೆ ಚೆನ್ನಾಗಿರಲ್ಲ ಶೇಂಗಾ ಆದಷ್ಟು ಮೀಡಿಯಮ್ಮು ಇಲ್ಲ ಸ್ಲೋ ಇದ್ರೆ ಬೆಟರು ನೋಡಿ ಫ್ರೆಂಡ್ಸ್ ಇವಾಗ ಶೇಂಗಾ ಎಲ್ಲ ಚೆನ್ನಾಗಾಗಿದೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಇವಾಗ ಸೌತೆಕಾಯಿ ಹೆಚ್ಚಿದ್ನಲ್ವ ಸೌತೆಕಾಯಿ ಹಾಕ್ತಿದ್ದೀನಿ ನೀವು ಸಿಪ್ಪೆ ಬೇಕಾದ್ರೆ ತೆಗೆದು ಹಾಕ್ಬೋದು ಸೌತೆಕಾಯಿದೆ ಕೆಲವರು ಸಿಪ್ಪೆ ತೆಗೆದು ಹಾಕ್ತಾರೆ ನಾನು ಹಾಗೆ ಹಾಕ್ತೀನಿ ಸೊ ಹಾಗೆ ರುಚಿ ಕೊಡುತ್ತೆ ಅಂತ ಅವ್ರವರು ಇದು ಅಲ್ವಾ ಟೇಸ್ಟ್ ನೋಡಿ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಸೌತೆಕಾಯಿ ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ ಮ ಹಸಿ ಮೆಣಸಿನ್ಕಾಯಿ ಕೂಡ ಅಷ್ಟೇ ನೀವು ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು ಎಲ್ರಿಗೂ ಗೊತ್ತಿರುತ್ತೆ ಸೊ ಆದರೂ ಏನಂತೀರ ನಂದು ಡೈಲಿ ಲಾಗಿರೋದ್ರಿಂದ ಅಂತ ತೋರಿಸ್ತೀನಿ ನೋಡಿ ಇವಾಗ ಟೊಮೆಟೊ ಹಾಕಿದೆ ನಾನು ಟೊಮೆಟೊನೂ ಅಷ್ಟೇ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಒಂದೊಂದೇ ತರಕಾರಿ ಹಾಕಬೇಕಲ್ವ ಎಲ್ಲ ಒಟ್ಟಿಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡಿ ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ ಈರುಳ್ಳಿ ರೇಟು ಕೂಡ ಇವಾಗ ತುಂಬ ಜಾಸ್ತಿ ಆಗಿದೆ ಅಲ್ವಾ ಸೊ ಈರುಳ್ಳಿ ಸಿಗಲಿಲ್ಲ ಅಥವಾ ಆ ಥರಕ್ಕಾಗಲಿಲ್ಲ ಅಂದರೆ ಈ ಥರ ಸೌತೆಕಾಯಿ ಹಾಕಿಬಿಟ್ಟು ಮಾಡಿ ಅವಲಕ್ಕಿ ತುಂಬ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಉಪ್ಪು ಕೂಡ ನಾನು ಹಾಕ್ತೀನಿ ಅಂದರೆ ಅವಲಕ್ಕಿ ಎಷ್ಟಿರುತ್ತೆ ಅದೇ ಅದನ್ನು ನೋಡಿಬಿಟ್ಟೆ ನಾನು ಉಪ್ಪು ಹಾಕ್ಬಿಡ್ತೀನಿ ಇವಾಗಲೇ ಅಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿದಾದರೆ ಟೇಸ್ಟ್ ಕೊಡುತ್ತೆ ಹೊಂದ್ಕೊಳ್ಳುತ್ತೆ ಆಮೇಲೆ ಹಾಕಿದರೆ ಕೆಲವೊಂದು ಸರಿ ಏನಾಗುತ್ತೆ ಹೊಂದ್ಕೊಳ್ಳಲ್ಲ ಅದಕ್ಕೆ ನಾನು ಇವಾಗಲೇ ಹಾಕಿಬಿಡ್ತೀನಿ ಉಪ್ಪು ಅಂದರೆ ಕರಗಿಬಿಡುತ್ತೆ ಅದು ನೋಡಿ ಇವಾಗ ಮೀಡಿಯಮ್ ಅವಲಕ್ಕಿ ಹಾಕಿದೆ ನಾನು ನೀರಲ್ಲಿ ಇವಾಗ ನೀರು ತೆಗೆದುಬಿಡ್ತೀನಿ ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಅವಲಕ್ಕಿ ನೆನೆಯೋಕ್ಕೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ನೋಡಿ ಇವಾಗ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತೀನಿ ರುಚಿ ಇರುತ್ತಲ್ವ ಹುಳಿ ಇದೆಯಲ್ಲ ಇದ್ಮೇಲೆ ಸಕ್ಕರೆ ಸ್ವಲ್ಪ ಇದ್ದರೆ ಅವಲಕ್ಕಿ ಟೇಸ್ಟ್ ಕೊಡುತ್ತೆ ನೋಡಿ ನೀರು ತೆಗೆದಿದ್ದೀನಿ ಇವಾಗ ನೋಡಿ ಅವಲಕ್ಕಿ ಚೆನ್ನಾಗಿ ಇದಾಗಿದೆ ರುಚಿ ಇರುತ್ತಲ್ವ ಬಿಸಿ ಬಿಸಿ ಅವಲಕ್ಕಿ ಯಾರಿಗಿಷ್ಟ ಇಲ್ಲ ಹೇಳಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಹಾಕಿದ್ದಾಗಿದೆಯಲ್ಲ ತರಕಾರಿ ಎಲ್ಲ ಹಾಕಿದ್ದೀವಿ ಹಾಗೆ ಉಪ್ಪು ಸಕ್ಕರೆ ಎಲ್ಲ ಹಾಕಿದ್ದೀನಿ ನೀವು ಸ್ವಲ್ಪ ಬೇಕಾದರೆ ನಿಂಬೆಹಣ್ಣು ಕೂಡ ಹಾಕೋಬೋದು ಮೇಲುಗಡೆ ರುಚಿ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಆಗಿರುತ್ತೆ ಒಂಥರ ಹುಳಿ ಹುಳಿ ಇದು ಎಲ್ಲ ಕೆಲವೊಬ್ರು ಹಾಕ್ತಿರ್ತಾರೆ ಮೇಲೆ ನಾನು ಕೆಲವೊಂದು ಸರಿ ಹಾಕಿರ್ತೀನಿ ರುಚಿ ಅನಿಸುತ್ತೆ ನಾನು ಏನಂತೀರ ಮೊದಲೇ ಹೇಳಿದ್ನಲ್ವ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿರ್ತೀನಿ ನಾನು ಮಕ್ಕಳಿಗೆ ಅಷ್ಟೊಂದು ಎಣ್ಣೆ ಜಾಸ್ತಿ ಹಾಕಿದ್ರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನನಗೂ ಕೂಡ ಅಷ್ಟು ಇಷ್ಟ ಆಗೋಲ್ಲ ಎಣ್ಣೆ ಜಾಸ್ತಿ ಆದರೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಅವಲಕ್ಕಿ ಪೋಹ ನೋಡಿ ಇವಾಗ ಮಕ್ಕಳಿಗೆ ಹಾಕ್ಕೊಡ್ತೀನಿ ಲೇಟಾಗಿದೆ ಪಾಪ ಕ್ಲಾಸ್ ಬೇರೆ ಇರುತ್ತೆ ಸೊ ಹಾಗಾಗಿ ಟಿಫಿನ್ ಮಾಡಿಬಿಟ್ಟು ಕ್ಲಾಸಿಗೆ ಕೂತ್ಕೋತಾರೆ ನೋಡಿ ಇವಾಗ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಕಲರ್ಫುಲ್ ಅವಲಕ್ಕಿ ಏನಂತೀರ ನಮ್ಮ ಮನೇಲಿ ಎವ್ರಿ ಟೈಮ್ ಡೈಲಿ ಮಾಡಿದರೆ ಇಷ್ಟ ಆಗುತ್ತೆ ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ ಅವಲಕ್ಕಿ ಸೊ ಹಾಗಾಗಿ ಇವಾಗ ಅವನಿಗೆ ಕೊಡ್ತೀನಿ ಲೇಟ್ ಆಗ್ತಾ ಇದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ ಮುಗಿಸೋ ಟೈಮ್ ಅಂತ ತುಂಬಾ ಲೆಂತಿ ಆಗ್ತಾ ಇದೆ ಆಗ್ತಾ ಇದೆ ವಿಡಿಯೋ ಸಾರಿ ಸೊ ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಸಿಂಬಲ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಏನಾದರೂ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಕೂಡ ನೀವು ಮಾಡ್ಬೋದು ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್